ನಮಸ್ಕಾರ ಕನ್ನಡ ಜಾನಲ್ಗೆ ಸ್ವಾಗತ ಸುಸ್ವಾಗತ ಇಳಿರಿ ವಿಡಿಯೋದಲ್ಲಿ ಡಿಫೆನ್ಸ್ ಹಾಗೂ ಏರೋಸ್ಪೇಸ್ಗೆ ಸಂಬಂಧಪಟ್ಟಂತ ಬಿಸ್ನೆಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂಥ ಒಂದು ಸ್ಮಾಲ್ ಕ್ಯಾಪ್ ಸ್ಟಾಕ್ ನ ಬಗ್ಗೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ ಆ ನ್ಯೂಸ್ ಏನು ಅಂತ ತಿಳ್ಕೊಳ್ಳೋಣ ಜೊತೆಗೆ ಕಂಪನಿ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಲಿಕ್ಕೆ ಹೇಗಿದೆ ಅನ್ನೋದನ್ನು ಕೂಡ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಸ್ಮಾಲ್ ಕ್ಯಾಪ್ ಸ್ಟಾಕ್ ಅಂದ ತಕ್ಷಣ ನಿಮ್ಮ ಮೈಂಡ್ ಅಲ್ಲಿ ಬರಬೇಕು ರಿಸ್ಕ್ ಜಾಸ್ತಿ ಇರುತ್ತೆ ಅಂತ ಸೊ ರಿಸ್ಕ್ ರಿವಾರ್ಡ್ ರೇಷಿಯೋ ಅರ್ಥ ಮಾಡಿಕೊಂಡು ನಿಮ್ಮ ರಿಸ್ಕ್ ಅಪ್ಡೇಟ್ ಗೆ ತಕ್ಕಂತೆ ನಿರ್ಧಾರವನ್ನು ತಗೊಳ್ಬೇಕಾಗುತ್ತೆ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ನಂತರ ಡಿಸಿಷನ್ ತಗೊಳ್ಳಿ ಮೊದಲಿಗೆ ಡಿಸ್ಕ್ರಮ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಈ ಸ್ಟಾಕ್ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಶನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಕಂಪನಿ ಯಾವುದು ಅಂತ ನಾವು ನೋಡೋದಾದ್ರೆ ಅಸ್ತ್ರಾ ಮೈಕ್ರೋವೇವ್ ಪ್ರಾಡಕ್ಟ್ಸ್ ಲಿಮಿಟೆಡ್ ನೋಡಬಹುದು ಇವತ್ತು ಆಲ್ಮೋಸ್ಟ್ ಹನ್ನೊಂದು ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ನಾರ್ಮಲ್ ಆಗಿ ಟ್ರೇಡ್ ಆಗ್ತಾ ಇತ್ತು ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಾ ಇತ್ತು ಒಂದು ನ್ಯೂಸ್ ಬಂತು ಒಂದೂವರೆ ಸುಮಾರಿಗೆ ಇಮಿಡಿಯೇಟ್ಲಿ ಒಂದು ಸ್ಪೈಕ್ ಕೂಡ ಕಂಡು ಬಂತು ಓವರ್ ಆಲ್ ಅಲ್ಲಿಂದ ಆರು ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸೊ ನೀವು ಇಲ್ಲೇ ನೋಡಬಹುದು ಆರ್ ಸಾವಿರದ ಆರುನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಸ್ಟಾಕ್ ಅಸ್ತ್ರ ಮೈಕ್ರೋವೇವ್ ತುಂಬಾ ಜನ ಈಗಾಗಲೇ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡಿದಿರಿ ನಿಮ್ಮ ಕಮೆಂಟ್ ಮೂಲಕ ತಿಳಿಯುತ್ತೆ ಈ ಕಂಪನಿ ಬಗ್ಗೆ ಬಂದಂತ ಅಪ್ಡೇಟ್ ಏನು ಅದನ್ನ ತಿಳ್ಕೊಳ್ಳೋಣ ನೀವು ಇಲ್ಲಿ ನೋಡಬಹುದು ಅನೌನ್ಸ್ಮೆಂಟ್ ಟೈಮಿಂಗ್ ಅನ್ನ ಹದಿಮೂರು ಮೂವತ್ತೊಂಬತ್ತು ಹದಿಮೂರು ಮೂವತ್ತೊಂಬತ್ತಕ್ಕೆ ಅನೌನ್ಸ್ಮೆಂಟ್ ಬಂತು ಸ್ಟಾಕ್ ನೋಡಬಹುದು ಹದಿಮೂರು ನಲ್ವತ್ತಕ್ಕೆ ಆರ್ನೂರ ಮೂರಲ್ಲಿ ಟ್ರೇಡ್ ಆಗ್ತಾ ಇತ್ತು ಇಮಿಡಿಯೇಟ್ಲಿ ಸ್ಪೈಕ್ ಬಂತು ನ್ಯೂಸ್ ಏನಿದೆ ಅದನ್ನ ನೋಡೋಣ ಈ ಪಿಡಿಎಫ್ ಫೈಲ್ ಅನ್ನ ಓಪನ್ ಮಾಡ್ತೀನಿ ರೆ ಕಂಪನಿ ಎಕ್ಸ್ಚೇಂಜ್ ಅಲ್ಲಿ ಸಬ್ಮಿಟ್ ಮಾಡಿರೋ ಪಿ ಡಿ ಎಫ್ ಫೈಲ್ ಓಪನ್ ಮಾಡಿದೀನಿ ಇಲ್ಲೇ ನೋಡಬಹುದು ಕಂಪನಿಯ ಹೆಸರನ್ನ ಸೊ ಕೆಳಗಡೆ ಬಂದ್ರೆ ಸಬ್ಜೆಕ್ಟ್ ನೋಡಬಹುದು ಕೊಲಾಬ್ರೇಷನ್ ಅಗ್ರಿಮೆಂಟ್ ವಿತ್ ಟೆಲಿಡೈನ್ ಇ ಟು ವಿ ಐರಲ್ ಎಲೆಕ್ಟ್ರಾನಿಕ್ಸ್ ಒಂದು ಕೊಲಾಬ್ರೇಷನ್ ಬಗ್ಗೆ ಅಪ್ಡೇಟ್ ಅನ್ನು ಕೊಟ್ಟಿದೆ ವಿ ವಿಶ್ ಟು ಇನ್ಫಾರ್ಮ್ ಯು ದಟ್ ಅಸ್ತ್ರ ಅಂಡ್ ಟೆಲಿಡೈನ್ ಇ ಟು ವಿ ಐರಲ್ ಹ್ಯಾವ್ ಎಂಟರ್ಡ್ ಇಂಟು ಕೊಲಾಬ್ರೇಷನ್ ಅಗ್ರಿಮೆಂಟ್ ಟು ಪ್ರೊವೈಡ್ ಸೆಮಿ ಕಂಡಕ್ಟರ್ ಸರ್ವೀಸಸ್ ಟು ಸಪೋರ್ಟ್ ಏರೋಸ್ಪೇಸ್ ಡಿಫೆನ್ಸ್ ಅಂಡ್ ಐ ರಿಲಯಬಿಲಿಟಿ ಎಲೆಕ್ಟ್ರಾನಿಕ್ಸ್ ಮಾರ್ಕೆಟ್ ಈ ಒಪ್ಪಂದ ಸೆಮಿ ಕಂಡಕ್ಟರ್ ಸರ್ವೀಸಸ್ ಗೆ ಸಂಬಂಧಪಟ್ಟಂತಹ ಒಪ್ಪಂದ ಎಸ್ಪೆಷಲಿ ಗೆ ಸಪೋರ್ಟ್ ಮಾಡ್ಲಿಕ್ಕೆ ಗೆ ಸಪೋರ್ಟ್ ಮಾಡ್ಲಿಕ್ಕೆ ಹಾಗೆ ಹೈ ರಿಲಯಬಿಲಿಟಿ ಎಲೆಕ್ಟ್ರಾನಿಕ್ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಒಪ್ಪಂದವನ್ನ ಮಾಡಿಕೊಂಡಿದೆ ಸೆಮಿ ಕಂಡಕ್ಟರ್ ರಿಲೇಟೆಡ್ ಒಪ್ಪಂದ ಇದು ಸೊ ಈ ನ್ಯೂಸ್ ಬಂತು ಈಗಾಗಲೇ ಗೊತ್ತಿತ್ತು ಕಂಪನಿ ಡಿಫೆನ್ಸ್ ಅಲ್ಲಿ ಕೆಲಸ ಮಾಡುತ್ತೆ ಹಾಗೂ ಏರೋಸ್ಪೇಸ್ ಅಲ್ಲಿ ಕೆಲಸ ಮಾಡುತ್ತೆ ಅಂತ ಈಗ ಸೆಮಿ ಕಂಡಕ್ಟರ್ ಗೆ ಸಂಬಂಧಪಟ್ಟಂತ ಸರ್ವಿಸ್ ಕೂಡ ಪ್ರೊವೈಡ್ ಮಾಡಲಿಕ್ಕೆ ಒಪ್ಪಂದವನ್ನು ಮಾಡಿಕೊಂಡಿದೆ ಕಾರಣಕ್ಕಾಗಿನೆ ಸ್ಟಾಕ್ ಅಲ್ಲಿ ಒಳ್ಳೆ ರೆಸ್ಪಾನ್ಸ್ ಕೂಡ ಈ ನ್ಯೂಸ್ ಬಂದ ಮೇಲೆ ಕಂಡು ಬಂದಿದೆ ಇನ್ ಕೇಸ್ ನಾವು ಈ ಕಂಪನಿಯ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೂರ ಹದಿನೆಂಟು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಏಳುನೂರ ಪರ್ಸೆಂಟ್ ಪಾಸಿಟಿವ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಸೊ ನಾರ್ಮಲ್ ಪರ್ಫಾರ್ಮೆನ್ಸ್ ಇತ್ತು ಅಥವಾ ಫ್ಲಾಟ್ ಪರ್ಫಾರ್ಮೆನ್ಸ್ ಇತ್ತು ಎರಡ್ ಸಾವಿರದ ಐದರಿಂದ ಕೂಡ ಎರಡ್ ಸಾವಿರದ ಇಪ್ಪತ್ತರವರೆಗೂ ಎರಡ್ ಸಾವಿರದ ಇಪ್ಪತ್ತರ ನಂತರ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿದವರ ಅದೃಷ್ಟ ಬದಲಾಗಿದೆ ಜೊತೆಗೆ ವೊರ್ಟೈಲ್ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ನೀವು ಫೈವ್ ಇಯರ್ಸ್ ಅಲ್ಲಿ ಎಷ್ಟು ವೋಲಟೈಲ್ ಪರ್ಫಾರ್ಮೆನ್ಸ್ ಇದೆ ಅಂತ ನೋಡಬಹುದು ನೀವು ಇಲ್ಲಿ ಮೂವತ್ತೈದರಿಂದ ಮೂವತ್ತಾರು ಪರ್ಸೆಂಟ್ ಡೌನ್ ಎಲ್ಲೂ ಕೂಡ ನೋಡಬಹುದು ಸೊ ಮೂವತ್ತೆರಡು ಪರ್ಸೆಂಟ್ ಡೌನ್ ಸೊ ಈಸಿಯಾಗಿ ಮೂವತ್ತು ಪರ್ಸೆಂಟ್ ಗಿಂತ ಜಾಸ್ತಿ ಸ್ಟಾಕ್ ಕರೆಕ್ಷನ್ ಆಗುತ್ತೆ ಯಾಕಂದ್ರೆ ಇದು ಒಂದು ಸ್ಮಾಲ್ ಕ್ಯಾಪ್ ಸ್ಟಾಕ್ ಮೂವತ್ತು ಪರ್ಸೆಂಟ್ ಆಗುತ್ತೆ ನಲ್ವತ್ತು ಪರ್ಸೆಂಟ್ ಆಗುತ್ತೆ ಐವತ್ತು ಪರ್ಸೆಂಟ್ ಆಗುತ್ತೆ ಅಂತ ಎಲ್ಲ ಚಾನ್ಸಸ್ ಇರುತ್ತೆ ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ಸೊ ಅದನ್ನ ನೋಡ್ಕೊಂಡೆ ನಾವು ಡಿಸಿಷನ್ ತಗೊಳ್ಬೇಕಾಗುತ್ತೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಮುಂಚೆ ತುಂಬಾ ಜನ ಏನ್ ಮಾಡ್ತಾರೆ ಇವೆಲ್ಲನೂ ಕೂಡ ನೋಡೋದೇ ಇಲ್ಲ ಜಸ್ಟ್ ಸ್ಟಾಕ್ ಅಲ್ಲಿ ಇವತ್ತು ಹತ್ತು ಪರ್ಸೆಂಟ್ ರ್ಯಾಲಿ ಬಂತ ನಾಳೆ ಬೈ ಮಾಡೋದು ಇದು ರ್ಯಾಂಡಮ್ ಬೈಯಿಂಗ್ ಆಗುತ್ತೆ ನೀವು ಕಂಪನಿ ಬಗ್ಗೆ ವಿಷಯ ತಿಳ್ಕೊಳ್ಬೇಕು ಏನ್ ಬಿಸ್ನೆಸ್ ಮಾಡುತ್ತೆ ಕಂಪನಿ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡ್ಲಿಕ್ಕೆ ಹೇಗಿದೆ ಹಿಂದೆ ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಕರೆಕ್ಷನ್ ಆದ್ರೆ ಎಷ್ಟು ಕರೆಕ್ಷನ್ ಆಗುತ್ತೆ ಇವೆಲ್ಲನೂ ತಿಳ್ಕೊಂಡು ಬೇಸಿಕ್ ವಿಚಾರಗಳು ಇವೆಲ್ಲಾನು ಕೂಡ ಇವುಗಳನ್ನ ತಿಳ್ಕೊಂಡು ನೀವು ಇನ್ವೆಸ್ಟ್ ಮಾಡಿದಾಗ ಮಾರ್ಕೆಟ್ ಅಲ್ಲಿ ತುಂಬಾ ದಿನ ಸರ್ವೈವ್ ಆಗ್ತೀರಿ ಜೊತೆಗೆ ಮಾರ್ಕೆಟ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ಅನ್ನು ಕೂಡ ಗಳಿಸ್ತೀರಿ ಇನ್ ಕೇಸ್ ನೀವು ಅದೆಲ್ಲ ತಿಳ್ಕೊಳ್ಳದೆ ಜಸ್ಟ್ ರ್ಯಾಲಿಯನ್ನು ನೋಡಿ ಬೈ ಮಾಡ್ತೀರಿ ಅಂತಂದ್ರೆ ಖಂಡಿತ ನೀವು ಮಾರ್ಕೆಟ್ ಅಲ್ಲಿ ಜಾಸ್ತಿ ದಿನ ಇರೋದಿಲ್ಲ ಎಕ್ಸಿಟ್ ಆಗ್ತೀರಿ ಮಾರ್ಕೆಟ್ ನ ಬೈಕೊಂಡು ಯಾಕೆಂತಂದ್ರೆ ಮಾರ್ಕೆಟ್ ಗ್ಯಾಂಬಲ್ ಹಾಗೆ ಹೀಗೆ ಅಂತ ಮಾರ್ಕೆಟ್ ಅನ್ನೇ ಬ್ಲೇಮ್ ಮಾಡ್ತೀವಿ ನಮ್ಮ ಮಿಸ್ಟೇಕ್ಸ್ ಗೆ ಸೊ ನಾವು ಮಿಸ್ಟೇಕ್ ಮಾಡೋದಕ್ಕೆ ಮುಂಚೆ ಕಂಪನಿ ಬಗ್ಗೆ ತಿಳ್ಕೊಂಡು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಖಂಡಿತ ಅಂತ ಸಮಯದಲ್ಲಿ ನಮಗೆ ಕಾನ್ಫಿಡೆಂಟ್ ಆಗಿ ಓಲ್ಡ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಕಾನ್ಫಿಡೆಂಟ್ ಆಗಿ ಓಲ್ಡ್ ಮಾಡಬೇಕು ಅಂತಂದ್ರೆ ಯಾವಾಗ ಸಾಧ್ಯ ಆಗುತ್ತೆ ಅಂದ್ರೆ ಕಂಪನಿ ಬಗ್ಗೆ ವಿಷಯವನ್ನ ತಿಳ್ಕೊಂಡಿದ್ದಾಗ ಹಾಗಾಗಿನೇ ನೀವು ಯಾವುದೇ ನ್ಯೂಸ್ ಬರ್ಲಿ ವಸ್ತ್ರ ಗೆ ಸಂಬಂಧಪಟ್ಟಂತೆ ಈಗ ಒಳ್ಳೆ ನ್ಯೂಸ್ ಬಂತು ಈ ನ್ಯೂಸ್ ಅನ್ನ ತಿಳ್ಕೊಂಡು ಆ ಕಂಪನಿ ಬಗ್ಗೆ ಕೂಡ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಬೇಕು ನಾವೀಗ ಜಸ್ಟ್ ನೋಡಿದ್ವಿ ಐದು ವರ್ಷದಲ್ಲಿ ಪರ್ಫಾರ್ಮೆನ್ಸ್ ನೋಡಿದ್ರೆ ಆರಾಮಾಗಿ ಮೂವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಕರೆಕ್ಷನ್ ಆಗುತ್ತೆ ಅಂತ ಕರೆಕ್ಷನ್ಗೂ ಕೂಡ ರೆಡಿ ಇರಬೇಕಾಗುತ್ತೆ ಕಂಪನಿ ಬೇರೆ ಏನೆಲ್ಲ ಬಿಸ್ನೆಸ್ ಮಾಡುತ್ತೆ ಒಂದ್ಸಲ ಕಂಪನಿಯ ವೆಬ್ಸೈಟ್ಗೆ ಗೆ ವಿಸಿಟ್ ಮಾಡಿರೆ ನಿಮಗೆ ಕಂಪನಿ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಕ್ಬಿಡುತ್ತೆ ಕಂಪನಿ ವೆಬ್ಸೈಟಲ್ಲಿ ಅಲ್ಲಿ ಉ ಆರ್ ನೋಡಬಹುದು ಸಬ್ಸಿಡಿಸ್ ಬಗ್ಗೆ ಇದೆ ಜಾಯಿಂಟ್ ವೆಂಚರ್ಸ್ ಇದೆ ಅಸ್ತ್ರ ರಫೈಲ್ ಕಾಮ್ಸೆಸ್ ಪ್ರೈವೇಟ್ ಲಿಮಿಟೆಡ್ ಓವಿಯ ಬಾನು ಎಲೆಕ್ಟ್ರಾನಿಕ್ಸ್ ಎಲಿ ಎಸ್ ಸೆಮಿ ಕಂಡಕ್ಟರ್ ನೋಡಬಹುದು ಎಲಿ ಎಸ್ ಸೆಮಿ ಕಂಡಕ್ಟರ್ಸ್ ನೇಮ್ ಅಲ್ಲಿ ಇದೆ ಕಂಪನಿಯ ವೆಬ್ಸೈಟ್ ಗೆ ವಿಸಿಟ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಕಂಪನಿ ಸೆಮಿ ಕಂಡಕ್ಟರ್ ಸೆಗ್ಮೆಂಟ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ ಅಂತ ಹಾಗೆ ವಾಟ್ ವಿ ಡೂ ಇಲ್ಲಿ ಹೋದ್ರೆ ಪ್ರಾಡಕ್ಟ್ಸ್ ನೀವು ಇಲ್ಲಿ ನೋಡಬಹುದು ಡಿಫೆನ್ಸ್ ಗೆ ಸಂಬಂಧಪಟ್ಟಂತ ಪ್ರಾಡಕ್ಟ್ಸ್ ಅಲ್ಲಿ ಕೆಲಸ ಮಾಡುತ್ತೆ ಸ್ಪೇಸ್ ಮೆಟೀರಿಯಾಲಜಿ ಅಂದ್ರೆ ಹವಾಮಾನ ಇಲಾಖೆ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಸಿಸ್ಟಮ್ಸ್ ಅಂಟೆನಾ ಜಿ ಎನ್ ಎಸ್ ಎಸ್ ಸೊಲ್ಯೂಷನ್ಸ್ ಅನ್ಮಾನೆಡ್ ಗ್ರೌಂಡ್ ವೆಹಿಕಲ್ಸ್ ಇದೆಷ್ಟು ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಸರ್ವಿಸಸ್ ನೋಡಬಹುದು ಇ ಎಂ ಐ ಎಂ ಸಿ ಟೆಸ್ಟಿಂಗ್ ಸರ್ವಿಸಸ್ ಪ್ರೊವೈಡ್ ಮಾಡುತ್ತೆ ಎನ್ ಟಿ ಆರ್ ಫೆಸಿಲಿಟಿ ಎಫ್ ಎಫ್ ಟಿಆರ್ ಫೆಸಿಲಿಟಿ ಔಟ್ ಡೋರ್ ಟೆಸ್ಟ್ ರೇಂಜ್ ಹಾಗೆ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ನೋಡಬಹುದು ಡಿಸೈನ್ ಅಂಡ್ ಇಂಜಿನಿಯರಿಂಗ್ ಅಲ್ಲಿ ಕೆಲಸ ಮಾಡುತ್ತೆ ಫಂಕ್ಷನಲ್ ಟೆಸ್ಟಿಂಗ್ ಕ್ವಾಲಿಟಿ ಕಂಟ್ರೋಲ್ ಎನ್ವಿರಾನ್ಮೆಂಟಲ್ ಟೆಸ್ಟಿಂಗ್ ಕೇಪಬಲಿಟೀಸ್ ನೋಡಬಹುದು ಬಿಲ್ಟ್ ಟು ಸ್ಪೆಸಿಫಿಕೇಶನ್ ಬಿಲ್ ಟು ಪ್ರಿಂಟ್ ಮೇಕ್ ಇನ್ ಇಂಡಿಯಾ ಸೊ ಈ ಕೇಪಬಿಲಿಟೀಸ್ ಕೂಡ ಕಂಪನಿಗೆ ಇದೆ ಇನ್ ಕೇಸ್ ನೀವು ಇಲ್ಲಿ ಅದಾದ್ರೂ ಒಂದನ್ನ ಕ್ಲಿಕ್ ಮಾಡಿದ್ರೆ ಡಿಫೆನ್ಸ್ ಅನ್ನ ಕ್ಲಿಕ್ ಮಾಡಿದ್ರೆ ಸೊ ಡಿಫೆನ್ಸ್ ಅಲ್ಲಿ ಏನೆಲ್ಲ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಳ್ಬಹುದು ನೀವು ಇಲ್ಲಿ ನೋಡಬಹುದು ರಡಾರ್ ಎಲೆಕ್ಟ್ರಾನಿಕ್ಸ್ ಸೊ ಡಿಫೆನ್ಸ್ ಅಲ್ಲಿ ಇದು ಗನ್ ಮಾಡೋದಿಲ್ಲ ಡಿಫೆನ್ಸ್ ಅಲ್ಲಿ ಬಳಸುವಂತ ರಡಾರ್ ಸಿಸ್ಟಮ್ಸ್ ಏನಿರುತ್ತೆ ಆ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ನೋಡಬಹುದು ವೆರೈಟಿ ಆಫ್ ರಡಾರ್ ಇದೆ ಒಂಥರ ಎಲೆಕ್ಟ್ರಾನಿಕ್ ವಾರ್ಫೇರ್ ಇವನ್ನ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಯಾವ್ಯಾವ ಪ್ರಾಡಕ್ಟ್ಸ್ ಇದೆ ಅಂತ ಅಟ್ ಲೀಸ್ಟ್ ಒಂದಷ್ಟು ವಿಚಾರಗಳು ಗೊತ್ತಾಗುತ್ತೆ ನಾವು ಕಂಪನಿಯ ವೆಬ್ಸೈಟ್ ಗೆ ವಿಸಿಟ್ ಮಾಡಿದೆ ನೋಡಬಹುದು ಸ್ಟ್ರಾಟಜಿಕ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಹಾಗೆ ಟೆಲಿಮೆಟ್ರಿನಲ್ಲಿ ಬಂದ್ರೆ ಇಲ್ಲೂ ಕೂಡ ಸಾಕಷ್ಟು ಪ್ರಾಡಕ್ಟ್ಸ್ ಇದೆ ಒಂದಲ್ಲ ಎರಡಲ್ಲ ನೂರಾರು ಪ್ರಾಡಕ್ಟ್ಸ್ ಇದೆ ನಾವು ಸ್ಪೇಸ್ ಗೆ ಸಂಬಂಧಪಟ್ಟಂತೆ ಒಂದನ್ನ ಕ್ಲಿಕ್ ಮಾಡಿದ್ರೆ ಎಲ್ಲೂ ಕೂಡ ನೋಡಬಹುದು ಸೇಮ್ ಅದೇ ರೀತಿ ಅಪ್ಲಿಕೇಶನ್ಸ್ ಗಳು ಸಿ ಎಲ್ ಸ್ವಿಚ್ ಮ್ಯಾಟ್ರಿಕ್ಸ್ ಸಾಲಿಡ್ ಸ್ಟೇಟ್ ಪವರ್ ಆಂಪ್ಲಿಫೈಯರ್ ಸ್ವಿಚ್ ಕೂಬೆಕನ್ ಸೋರ್ಸ್ ಖಂಡಿತ ಇವುಗಳನ್ನ ಅರ್ಥ ಮಾಡ್ಕೊಳ್ಳೋದಂತೂ ಕಷ್ಟ ಅಟ್ಲೀಸ್ಟ್ ಯಾವೆಲ್ಲ ಪ್ರಾಡಕ್ಟ್ಸ್ ಇದೆ ಅನ್ನೋದನ್ನ ನಾವು ತಿಳ್ಕೊಳ್ಬಹುದು ಅಂಟೆನಾ ಸೆಗ್ಮೆಂಟ್ ಗೆ ಬಂದ್ರೆ ನೋಡಬಹುದು ಇಲ್ಲೂ ಕೂಡ ಹತ್ತಾರು ವೇರಿಯಸ್ ಪ್ರಾಡಕ್ಟ್ಸ್ ಇದೆ ಎಲಿಕಾಲ್ ಅಂಟೆನ ಎಸ್ ಟಿ ಪಿ ಅಂಟೆನಾಎಲ್ ಐ ಅಂಟನ ಕೂಡ ಏರೋಸ್ಪೇಸ್ ಅಲ್ಲಿ ಬಳಸುವಂತ ನೋಡಬಹುದು ಅಂಟೆನಸ್ ವೆರೈಟಿ ಆಫ್ ಅಂಟೆನಾಸ್ ಅನ್ನ ಹಾಗೆ ಎಲ್ಲಿ ಸೆಮಿ ಕಂಡಕ್ಟರ್ ಬಗ್ಗೆ ಸಂಬಂಧಪಟ್ಟಂತೆ ಸ್ವಲ್ಪ ತಿಳ್ಕೊಳ್ಳೋದಾದ್ರೆ ಅದನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಇದ್ರ ಬಗ್ಗೆ ಇಂದು ಇನ್ನೊಂದಷ್ಟು ವಿಚಾರಗಳಿದೆ ಬೇಕಿದ್ರೆ ನೋಡ್ಕೊಳ್ಬಹುದು ಓದ್ಕೊಳ್ಬಹುದು ವಿಡಿಯೋನ ಪಾಸ್ ಮಾಡಿ ಸೊ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಒಪ್ಪಂದವನ್ನು ಕೂಡ ಮಾಡ್ಕೊಂಡಿರೋದು ಸೆಮಿ ಕಂಡಕ್ಟರ್ ಸರ್ವಿಸ್ ಗೆ ಸಂಬಂಧಪಟ್ಟಂತ ಒಪ್ಪಂದ ಒಳ್ಳೆ ನ್ಯೂಸ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಸೆಮಿ ಕಂಡಕ್ಟರ್ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಗೆ ಗೊತ್ತಿದೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೂಡ ನೋಡಿರ್ತೀರಿ ತಿಳ್ಕೊಂಡಿರ್ತೀರಿ ಕೂಡ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಹೇಗಿದೆ ಅಂತ ನಾವು ಒಂದ್ಸಲ ನೋಡೋದಾದ್ರೆ ಆರ್ನೂರ ಮೂವತ್ತೈದು ಕೋಟಿ ರಿಸರ್ವಸ್ ಇದೆ ಜೊತೆಗೆ ಲಾಸ್ಟ್ ಫೈವ್ ಇಯರ್ಸ್ ಡೇಟಾ ನೋಡಬಹುದು ಇಂಪ್ರೂವ್ ಆಗ್ತಾ ಇದೆ ವರ್ಷದಿಂದ ವರ್ಷಕ್ಕೆ ಕಂಪನಿಯ ರಿಸರ್ವ್ಸ್ ಲಾಂಗ್ ಟರ್ಮ್ ಅಲ್ಲಿ ಮೂರು ಕೋಟಿ ಸಾಲ ಇದೆ ಶಾರ್ಟ್ ಟರ್ಮ್ ಅಲ್ಲಿ ನೂರ ಅರವತ್ತೈದು ಕೋಟಿ ಇದೆ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವನ್ಸ್ಗೆ ಬಂದ್ ನೂರ ನಾಲ್ಕು ಕೋಟಿ ಕ್ಯಾಶ್ ಇದೆ ಕಂಪನಿಯ ಕೈಲಿ ಬ್ಯಾಲೆನ್ಸ್ ಶೀಟ್ ಓಕೆ ಸಣ್ಣ ಪ್ರಮಾಣದ ಸಾಲ ಇದೆ ಲಾಂಗ್ ಟರ್ಮ್ ಅಲ್ಲಿ ತುಂಬಾ ದೊಡ್ಡ ಮಟ್ಟದ ಸಾಲ ಏನಲ್ಲ ತ್ರೀ ಕ್ರೋಸ್ ತುಂಬಾ ಬಿಗ್ ಅಮೌಂಟ್ ಅಲ್ಲ ಬಟ್ ಇದೊಂದು ಸಣ್ಣ ಕಂಪನಿ ಕೆಲವು ಸಲ ಸಣ್ಣ ಕಂಪನಿಗಳಿಗೆ ಅಷ್ಟು ಅಮೌಂಟ್ ಕೂಡ ದೊಡ್ಡದೇ ಆಗುತ್ತೆ ಒಂಥರ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬಂದ್ ಎರಡ್ ಸಾವಿರದ ಹನ್ನೊಂದರಿಂದ ಇದೆ ಡೇಟಾ ನೋಡಬಹುದು ಫ್ಲಕ್ಚುಯೇಷನ್ಸ್ ಇದೆ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇಲ್ಲ ಎರಡ್ ಸಾವಿರದ ಹನ್ನೊಂದರಿಂದ ನೋಡಬಹುದು ನೂರ ಐವತ್ತೇಳು ಇನ್ನೂರ ಇಪ್ಪತ್ತು ಐನೂರ ಇಪ್ಪತ್ತ್ ಮೂರು ಆರ್ನೂರ ಇಪ್ಪತ್ತೆರಡು ನಾನೂರ ಆರು ಸೊ ವೇರಿಯೇಷನ್ಸ್ ಇದೆ ಒಂದ್ಸಲ ಜಾಸ್ತಿ ಒಂದ್ಸಲ ಕಡಿಮೆ ನಂತರ ಎರಡ್ ಸಾವಿರದ ಇಪ್ಪತ್ತರವರೆಗೂ ನಾನೂರ ಅರವತ್ತೇಳು ನೋಡಬಹುದು ನಂತರ ಇಪ್ಪತ್ತೊಂದು ಅಥವಾ ಅದರ ನಂತರ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ನಲವತ್ತೊಂದು ಏಳ್ನೂರ ಐವತ್ತ ಎಂಟುನೂರ ಹದಿನಾರು ಈಗ ಟಿ ಟಿಎಂ ಎಂಟ್ನೂರ ಹದ್ ಇದೆ ಕ್ಯೂ ಫೋರ್ ರಿಸಲ್ಟ್ ಬರಬೇಕಾಗಿದೆ ರಿಸಲ್ಟ್ ಬಂದ್ರೆ ಗೊತ್ತಾಗುತ್ತೆ ಪರ್ಫಾರ್ಮೆನ್ಸ್ ಯಾವ ರೀತಿ ಇರುತ್ತೆ ನಂತರ ನೆಟ್ ಪ್ರಾಫಿಟ್ ಅನ್ನು ಕೂಡ ನೋಡಬಹುದು ಇಲ್ಲೂ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಕಂಪನಿ ಲಾಸ್ ಅಲ್ಲ ಪ್ರಾಫಿಟಬಲ್ ಇದೆ ಬಟ್ ಫ್ಲಕ್ಚುಯೇಷನ್ಸ್ ಇದೆ ಒಂದು ವರ್ಷ ಜಾಸ್ತಿ ಒಂದ್ ವರ್ಷ ಕಡಿಮೆ ಬಟ್ ಕಂಪನಿ ಪ್ರಾಫಿಟಬಲ್ ಇದೆ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ನಂತರ ರಿಟರ್ನ್ ಆನ್ ಇಕ್ವಿಟಿ ತುಂಬಾ ದೊಡ್ಡ ನಂಬರ್ಸ್ ಇರೋದಿಲ್ಲ ಯಾಕಂದ್ರೆ ಲಾಸ್ಟ್ ಟೆನ್ ಟ್ವೆಲ್ ಇಯರ್ಸ್ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಬಂದಿರಲಿಲ್ಲ ಸ್ಟಾಕ್ ಅಲ್ಲಿ ಹಾಗಾಗಿ ವೇರಿಯೇಷನ್ಸ್ ಕೂಡ ಇತ್ತು ಕಂಪನಿಯ ಬಿಸ್ನೆಸ್ ಅಲ್ಲೂ ಕೂಡ ದೊಡ್ಡ ನಂಬರ್ಸ್ ಇರೋದಿಲ್ಲ ಸಿಂಗಲ್ ಡಿಜಿಟ್ ಅಲ್ಲಿ ಕಂಡು ಬರುತ್ತೆ ಲಾಸ್ಟ್ ಇಯರ್ ಚೆನ್ನಾಗಿ ಇಂಪ್ರೂವ್ ಆಗಿದೆ ಪರವಾಗಿಲ್ಲ ನಂತರ ಸಿಎಜಿ ಆರ್ ಚೆನ್ನಾಗಿರುತ್ತೆ ಯಾಕಂದ್ರೆ ಇತ್ತೀಚಿನ ಒಳ್ಳೆ ಪರ್ಫಾರ್ಮೆನ್ಸ್ ನಂತರ ಎಲ್ಲ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗ್ಬಿಡುತ್ತೆ ಒನ್ ಇಯರ್ ಅಲ್ಲಿ ತುಂಬಾ ಚೆನ್ನಾಗಿದೆ ನಂತರ ಪ್ರಾಫಿಟ್ ಗ್ರೋತ್ ಒಳ್ಳೆ ಪ್ರಮಾಣದಲ್ಲಿ ಬೆಳೀತಾ ಇದೆ ಅಂತಾನೆ ಹೇಳ್ಬೋದು ಇತ್ತೀಚಿನ ದಿನಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸೇಲ್ಸ್ ಗ್ರೋತ್ ಅಲ್ಲಿ ಟಿ ಟಿ ಎಂ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಇದೆ ತ್ರೀ ಇಯರ್ಸ್ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಚೆನ್ನಾಗಿದೆ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ಹಾಗೆ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ರಿಸ್ಕಿ ಪಾಯಿಂಟ್ ಅಂತಾನೆ ಹೇಳ್ಬೋದು ಇದನ್ನ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಯಾಕಂದ್ರೆ ಇಲ್ಲಿ ಪ್ರಮೋಟರ್ ಹೋಲ್ಡಿಂಗ್ ಅನ್ನು ನೋಡಿದ್ರೆ ಆರೂವರೆ ಪರ್ಸೆಂಟ್ ಮಾತ್ರ ಇದೆ ಪ್ರಮೋಟರ್ ಹೋಲ್ಡಿಂಗ್ ಮುಂಚೆ ಸ್ವಲ್ಪ ಇತ್ತು ಏಟ್ ಪರ್ಸೆಂಟ್ ಗಿಂತ ಜಾಸ್ತಿ ಈಗ ಅದು ಕೂಡ ಕಡಿಮೆ ಆಗಿ ಆರೂವರೆ ಪರ್ಸೆಂಟ್ ಬಂದಿದೆ ಇದು ಖಂಡಿತ ಒಂದು ಕನ್ಸರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬಹುದು ಯಾಕೆಂತಂದ್ರೆ ಪ್ರೊಮೋಟರ್ಸ್ ಕನ್ಸಿಸ್ಟೆಂಟ್ ಆಗಿ ಸೆಲ್ ಮಾಡ್ತಾನೆ ಇದಾರೆ ಅದನ್ನ ನೋಡಬಹುದು ಇದೊಂದು ರಿಸ್ಕಿ ಅಂತಾನೆ ಹೇಳ್ಬಹುದು ನಂತರ ಎಫ್ಐ ಎಸ್ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಪ್ರಮಾಣದ ಹೋಲ್ಡಿಂಗ್ ಅನ್ನ ಬೈ ಮಾಡಿದೆ ಮೂರು ಪರ್ಸೆಂಟ್ ಹೋಲ್ಡಿಂಗ್ ಇದೆ ಡಿಐಎಸ್ ಕೂಡ ಅರೌಂಡ್ ತರ್ಟೀನ್ ಅಂಡ್ ಹಾಫ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಪಬ್ಲಿಕ್ ಸೆವೆಂಟಿ ಸಿಕ್ಸ್ ಪರ್ಸೆಂಟ್ ಇದೆ ಸೊ ಎಲ್ಲೆಲ್ಲ ಪಬ್ಲಿಕ್ ಹೋಲ್ಡಿಂಗ್ ಮೆಜಾರಿಟಿ ಇರುತ್ತೋ ಅಲ್ಲೆಲ್ಲಾನು ಕೂಡ ಸ್ವಲ್ಪ ಹುಷಾರಾಗಿ ಇರಬೇಕಾಗುತ್ತೆ ಅಂತ ಕಂಪನಿಗಳಲ್ಲಿ ಬಟ್ ಇಲ್ಲಿ ಸುಮಾರು ಜನ ಇಂಡಿವಿಜುವಲ್ಸ್ ಇನ್ವೆಸ್ಟ್ ಮಾಡಿದ್ದಾರೆ ನೀವು ಇಲ್ಲಿ ನೋಡಬಹುದು ಆರ್ ಪರ್ಸೆಂಟ್ ಒಬ್ರು ಇಲ್ಲಿ ಎಮರಾಲ್ಡ್ ಕಂಪನಿ ಪ್ರೈವೇಟ್ ಲಿಮಿಟೆಡ್ ನಾಲ್ಕು ಪರ್ಸೆಂಟ್ ಅತಿಮ್ ಕಬ್ರಾ ಮೂರುವರೆ ಪರ್ಸೆಂಟ್ ರೀತಿ ಇಂಡಿವಿಜುವಲ್ಸ್ ಇದಾರೆ ಸುಮಾರು ಅರೌಂಡ್ ತರ್ಟಿ ಪರ್ಸೆಂಟ್ ಹೋಲ್ಡಿಂಗ್ ಇವರೇ ಒಂದು ಇಟ್ಕೊಂಡಿದ್ದಾರೆ ನೋಡಿದ್ರು ಬಿಲೋ ಒನ್ ಪರ್ಸೆಂಟ್ ಇರುವಂತ ಪಬ್ಲಿಕ್ಸ್ ಹತ್ರ ಇರುತ್ತೆ ಇಲ್ಲಿ ಅಬೋ ಒನ್ ಪರ್ಸೆಂಟ್ ಯಾರ್ದಿರುತ್ತೋ ಅಲ್ಲಿ ಅವ್ರ ಮಾತ್ರ ನೇಮ್ ಅಪಿಯರ್ ಆಗುತ್ತೆ ಬಿಲೋ ಒನ್ ಪರ್ಸೆಂಟ್ ಇದೆ ಅಪಿಯರ್ ಆಗುದಿಲ್ಲ ಇದೊಂದು ನೆಗೆಟಿವ್ ಪಾಯಿಂಟ್ ಅಂತ ಬೇಕಾದ್ರೆ ಹೇಳ್ಬಹುದು ಹಾಗಂತ ಇದೇ ಕಾರಣಕ್ಕೆ ನಾವು ಸ್ಟಾಕ್ ಅನ್ನ ಅವಾಯ್ಡ್ ಮಾಡುವಂತ ಅವಶ್ಯಕತೆ ಇಲ್ಲ ಬಟ್ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ಹುಷಾರಾಗಿರ್ಬೇಕು ಇಂತಹ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ಸೊ ಇರೋರು ಕಂಪನಿಯನ್ನ ಸ್ಟಡಿ ಮಾಡಬಹುದು ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ರಿಸ್ಕ್ ಇರುತ್ತೆ ರಿಸ್ಕ್ ಇಲ್ಲ ಅಂತ ಏನಿಲ್ಲ ಹೈ ರಿಸ್ಕ್ ಇರುವಂತಹ ಕಂಪನಿ ಬಟ್ ಬಂದಿರುವಂತ ನ್ಯೂಸ್ ಕೂಡ ತುಂಬಾ ಒಳ್ಳೆ ನ್ಯೂಸ್ ಹಾಗಾಗಿನೇ ಸ್ಟಾಕ್ ಅಲ್ಲೂ ಕೂಡ ಇವತ್ತು ಒಳ್ಳೆ ರಿಯಾಕ್ಷನ್ ಬಂದಿರೋದು ನೋಡೋಣ ಮುಂದಿನ ದಿನಗಳಲ್ಲಿ ಕಂಪನಿ ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಡುತ್ತೆ ಅಂತ ಕಂಪನಿಯನ್ನ ಸ್ಟಡಿ ಮಾಡಿ ನಂತರ ಡಿಸಿಷನ್ ತಗೊಳ್ಳಿ ಯಾವುದೇ ಕಾರಣಕ್ಕೂ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಕು ಹೋಗಬೇಡಿ ಸರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ